ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ನೋಡಿದ್ರೆ ನಿಮಗೆ ಮಾನ್ಯ ಕರ್ನಾಟಕ ಸರ್ಕಾರ, ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ಕರ್ನಾಟಕ ಸರ್ಕಾರದವರು ಗೈಡೆನ್ಸ್ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ನಿಮಗೆ ಗೊತ್ತಿರೋಕೆ ಶಾಲಾ ಕಾಲೇಜು ಅಂದರೆ ಪದವಿ ಕಾಲೇಜ್ ಓಪನ್ ಮಾಡೋಕ್ಕೆ ಅದೇ ಥರ ಗೈಡ್ಲೈನ್ಸ್ ಅನೌನ್ಸ್ ಮಾಡಿದ್ದಾರೆ. ಆ ಗೈಡ್ಲೈನ್ಸಲ್ಲಿ ಏನಿದೆ, ಏನು ಮೆನ್ಷನ್ ಮಾಡಿದ್ದಾರೆ ಅದು ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲು ಬಂದುಬಿಟ್ಟು ನೈಟ್ ಕರ್ಫ್ಯೂ, ಅದ್ರ ಬಗ್ಗೆ ಬಿಟ್ಟಾಕಿ. ಎರಡನೇ ಸಿನಿಮಾ ಹಾಲು, ಓಕೆ. ಇದು ಮೂರನೇದು ಬಂದುಬಿಟ್ಟು ನಮ್ಮ ಇಂಪಾರ್ಟೆಂಟು, ಕಾಲೇಜಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಪರ್ಟೈನಿಂಗ್ ಟು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಪರ್ಮಿಟೆಡ್ ಟು ರೀಓಪನ್ ಫ್ರಮ್ 26/7/2021. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅಂದರೆ ಯಾವ್ಯಾವ ಬರುತ್ತವೆ, ಆ ಕಾಲೇಜ್ಗಳು ಎಲ್ಲ ಡಿಗ್ರಿ ಕಾಲೇಜ್ಗಳು ಮಾತ್ರ. ಅದು ಕೂಡ 24 ತಾರೀಕು ಜುಲೈ 26ರಿಂದ ನೀವು ಓಪನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸ್ಟ್ರಿಕ್ಟ್ಲಿ ಅಡರೆಂಟ್ ಟು ಕೋವಿಡ್ ಅಪರೇಟ್ ಬಿಹೇವಿಯರ್ ಆ್ಯಂಡ್ ಎಸ್ ಓ ಪಿ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಸ್ಟ್ರಿಕ್ಟಾಗಿ ನೀವು ಕೋವಿಡ್ ಗೈಡ್ನೆಸ್ಸು ಮತ್ತು ಎಸ್ ಓ ಪಿ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ನ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಓನ್ಲಿ ಸ್ಟೂಡೆಂಟ್ಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಅಂದರೆ ಸ್ಟಾಫ್ಸ್ ಹೂ ಹ್ಯಾವ್ ಟೇಕನ್ ಅಟ್ಲೀಸ್ಟ್ 1 ಡೋಸ್ ಆಫ್ ಕೋವಿಡ್ 19 ವ್ಯಾಕ್ಸಿನ್ ವಿಲ್ ಪರ್ಮಿಟೆಡ್ ಟು ಅಟೆಂಡ್ ದ ಕಾಲೇಜಸ್ ಬಾರ್ ಇನ್ಸ್ಟಿಟ್ಯೂಷನ್. ಎಲ್ಲ ಸ್ಟೂಡೆಂಟ್ಸ್ಗಳು, ಟೀಚಿಂಗ್ ಸ್ಟಾಫ್ಸ್ಗಳು, ನಾನ್ ಟೀಚಿಂಗ್ ಸ್ಟಾಫ್ಗಳು ಯಾರು ಅಟ್ಲೀಸ್ಟ್ 1 ಡೋಸ್ ಆಫ್ ಕೋವಿಡ್ 19 ವ್ಯಾಕ್ಸಿನ್ ಕೋವಿಡ್ 19 ವ್ಯಾಕ್ಸಿನ್ಸ್ನ ಅಟ್ಲೀಸ್ಟ್ 1 ಡೋಸ್ ಅವ್ರು ತಗೊಂಡಿರ್ತಾರೆ, ಅವರು ಕೂಡ ಅಟೆಂಡ್ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಆಪ್ಷನಲ್. ಇದು ಒಳ್ಳೆ ಗುಡ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಬಗ್ಗೆ ಹೇಳ್ತಿದ್ರು, ಅದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇವರು ಇದ್ದರು ಆಫ್ಲೈನಲ್ಲಿ ಅಟೆಂಡ್ ಮಾಡ್ಬೋದು, ಆನ್ಲೈನ್ ಅಪ್ಲೈ ಮಾಡ್ಬೋದು, ಅದರ 2 ಚಾಯ್ಸ್ ಇರುತ್ತೆ. ಅದಕ್ಕೆ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಈ ಥರ ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.